ಇಲ್ಲೇ ನೋಡಕ್ಕ ಅಲ್ಲೇ ಸರ್ ಅಲ್ಲೇ ಇದೆ ಸ್ವಲ್ಪ ಹಿಂದೆ ಸರ್ ಇಲ್ಲ ನೋಡ್ರ ಬಗ್ಸ್ಬಿಡಿ ಅದ್ರಲ್ಲಿ ಜಾಗ ಬಿಲ್ಡಿಂಗ್ ಹತ್ರ ಗೌಡ್ರ ಬರ್ರಿಗೇನ ಇಲ್ಲ ಇಲ್ಲ ಪಾಪ ಕೊಡ್ರ ಇವತ್ತೊಂದು ದಿವಸ ನಮ್ಮ ತ್ಯಾಗರಾಜ್ ಕಾಲೋನಿ ಮತ್ತು ಮಂಜುನಾಥ ನಗರ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇತ್ತು. ಸಾಕಷ್ಟು ದಿವಸಗಳಿಂದ ಇದು ನನಗೆ ಅವಲನ್ನು ಸ್ವೀಕಾರ ಮಾಡಿ ಸಾರ್ವಜನಿಕರು ಮತ್ತು ಎಲ್ಲ ನನ್ನ ನಾಗರಿಕ ಬಂಧುಗಳು ಬಂದು ಒಂದು ನೀರು ವ್ಯವಸ್ಥೆ ಮಾಡಿಕೊಡುವಂಥದ್ರು. ಸೊ ತಕ್ಷಣ ನನಗೆ ಬೋರ್ವೆಲ್ ಪೂಜೆ ಮಾಡಿ ಇವತ್ತು ಎರಡು ಏರಿಯಾಗೂ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ನಾಗರಿಕರೆಲ್ಲ ಬಂದು ನಮ್ಮ ನಾಯಕರು ನಮ್ಮೆಲ್ಲ ಕೌನ್ಸಿಲರ್ಸ್ ಎಲ್ಲ ಬಂದು ಪೂಜೆ ಮಾಡಿ ಇವತ್ತು ಬೋರ್ವೆಲ್ ಇದು ಮಾಡ್ತಾ ಇದ್ವಿ. ಸೊ ಮುಳಬಾಗಲ್ ಟೌನಲ್ಲಿ ಈಗಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲ ನೀರಿನ ಸಮಸ್ಯೆ ಇದೆ ಆ ನೀರಿನ ಸಮಸ್ಯೆ ಬಗ್ಗೆ ಬೋರ್ವೆಲ್ ಮುಖಾಂತರ ನೀರು ಕೊಡ್ತಕ್ಕಂಥ ಸಕಲ ಒಂದು ಸೌಲಭ್ಯವನ್ನು ಒಂದು ಮುನ್ಸಿಪಾಲ್ಟಿಯಿಂದ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಆ ತಾಯಿ ಗಂಗಮ್ಮ ಒಳ್ಳೇದು ಮಾಡಲಿ, ನಮ್ಗೆ ನೀರು ಬರಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ. ಇದು ಮುಳಬಾಗಲ್ ತಾಲೂಕಲ್ಲಿ ಈಗಾಗಲೇ 8 ದಿವಸದಿಂದ ಸಾಕಷ್ಟು ಬೋರ್ಗಳನ್ನು ಹೊಡೆಸಿದ್ವಿ. ನಿನ್ನೆಯಿಂದ ಒಂದು 4-5 ದಿವಸದಿಂದ ಸುಮಾರು ಒಂದು 12 ಬೋರಲ್ಲಿ, ನಮ್ಮ ಲಕ್ಕಿಲಿ ಏನಂತಂದರೆ 12 ಬೋರಲ್ಲಿ 9 ಬೋರಲ್ಲಿ ನೀರು ಸಿಕ್ಕಿದೆ. ಸೊ ಬಹುಶಃ ನಾನೇ ಇಲ್ಲಿ ಬಂದು ನಾನು ಮಂಜುನಾಥ ನಗರದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಖಂಡಿತವಾಗ್ಲೂ ತಾಯಿ ನನಗೆ ನೀರು ಸಿಗ್ತಾಳೆ. ನಮ್ಮೆಲ್ಲ ನಾಗರಿಕ ಬಂಧುಗಳಿಗೆ ಮತ್ತು ತ್ಯಾಗರಾಜ್ ಕಾಲೋನಿ ಮತ್ತು ಮಂಜುನಾಥ ನಗರ ಗೊತ್ತಿದ್ದು ತುಂಬ ಅಪ್ಷಿಯಲ್ ಇರ್ತಕ್ಕಂಥ ಏರಿಯಾ. ಸೊ ಖಂಡಿತವಾಗ್ಲೂ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಮತ್ತು ಒಳ್ಳೆ ಮನಸ್ಸಿಂದ ಪೂಜೆ ಮಾಡೋಗ್ತಾ ಇದ್ವಿ. ಎಲ್ಲ ಇರ್ತಕ್ಕಂಥ ಒಳ್ಳೆ ಮನಸ್ಸಿದವ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ ಮೇಲೆ ದಯವಿಚ್ಛೆ ಇಲ್ಲ, ನಾನೇನಿಲ್ಲ, ನಾನು ಬೆಳಗಿಂದ ಸಾಯಂಕಾಲ ತನಕ ಸ್ವಲ್ಪ ಮೀಟಿಂಗ್ಸಲ್ಲಿ ಜಾಸ್ತಿ ಇದ್ವಿ. ಸೊ ನಿನ್ನೆ ರಾತ್ರಿ ನಾನು ಬಂದು ರಿಸೀವ್ ಮಾಡ್ಕೊಂಡಾಗ 11 ಗಂಟೆ ಹತ್ರ ಆಗಿತ್ತು. ಅಲ್ಲಿಂದ ಮನೆಗೆ ಹೋಗಿ ಸ್ನಾನ ಮಾಡಿ ನಂಜನಗೂಡು ಬೆಳಗ್ಗೆ 5 ಗಂಟೆಗೆ ಹೋದರು. ಆಮೇಲೆ ಮೈಸೂರು ಬಂದು ತಿಂಡಿ ತಿನ್ಕೊಂಡು ಮತ್ತೆ ನಮ್ಮ ಮೀಟಿಂಗ್ ಬಂದರು. ನಾವು ಮೀಟಿಂಗ್ ಮಾಡಿ ಮತ್ತು BJP ಮತ್ತು ನಮ್ಮದು ಜಂಟಿ ಅಧಿವೇಶನ ಇತ್ತು, ಸಮನ್ವಯ ಸಮಿತಿ 20 ಜನದ ಇತ್ತು. ಅದು ಮೀಟಿಂಗ್ ಮುಗಿಸಿ ಆಚೆಗೆ ಬಂದಾಗ ಸಡನ್ಲಿ ಮೂಗಲ್ಲಿ ಬ್ಲಡ್ ಬಂತು. ತಕ್ಷಣ ನಾವು ತಗೊಂಡು ಹಾಸ್ಪಿಟ್ಲಿಗೆ ಹೋದ್ವಿ. ಅಪೋಲೋ ಹಾಸ್ಪಿಟ್ಲಿಗೆ ಹೋದಾಗ ನಿದ್ದೆ ಇಲ್ಲದ ಕಾರಣಕ್ಕೋಸ್ಕರವಾಗಿ ಈ ಥರ ಆಗಿದೆ ಅಂತ ಒಂದು ಬಂದರು. ಸೊ ದೇವ್ರ ದಯ, ಭಗವಂತನ ಆಶೀರ್ವಾದ, ಶ್ರೀ ಮಂಜುನಾಥನ ಆಶೀರ್ವಾದ, ಆರೋಗ್ಯಕ್ಕೆ ಏನು ಸಮಸ್ಯೆ ಇಲ್ಲ. ಈಗಾಗಲೇ ಸೆಷನ್ನಲ್ಲಿ ಹಾಜರಾಗಿದ್ದಾರೆ.
ಸೊ ಖಂಡಿತ ಶಶಿನಲ್ಲಿ ಮೇಕೆದಾಟು ಪ್ರೋಗ್ರಾಮ್ ಇಂದ ಬೆಳಗ್ಗೆನೆ ಫ್ಲೈಟ್ ಬಿಟ್ಟು ಬಂದು ನಾನು ಹಿಂಗೆ ಬಂದೆ ಈಗ. ಸೊ ಖಂಡಿತವಾಗ್ಲೂ ಒಳ್ಳೇದಾಗಿದೆ, ಜನರ ಆಶೀರ್ವಾದ ಇರೋ ತನಕ ಕುಮಾರಸ್ವಾಮಿ ಅವರು ಏನೂ ಆಗುದಿಲ್ಲ. ಥ್ಯಾಂಕ್ ಯು.